ಸಿಹಿಯಾದ ಕಬ್ಬು ಕೇವಲ ಸಂಕ್ರಾಂತಿಯ ಉಡುಗೊರೆ ಎಂದು ನೀವು ಭಾವಿಸಿದರೆ ಅದು ನಿಮ್ಮ ತಪ್ಪು ಕಲ್ಪನೆ. ಏಕೆಂದರೆ ಇಡೀ ವರ್ಷ ಕಡಿಮೆ ಪ್ರಮಾಣದಲ್ಲಿ ಅಲ್ಲಲ್ಲಿಯಾದರೂ ಕಾಣಸಿಗುತ್ತದೆ. ನಾವು ಕಬ್ಬನ್ನು ಹಾಗೆ ಜಿಗಿದು ಬೇಕಾದರೂ ತಿನ್ನಬಹುದು, ಅಥವಾ ಅದರಿಂದ ರಸವನ್ನ ತಯಾರಿಸಿ ಬೇಕಾದರೂ ಕುಡಿಯಬಹುದು. ಆದರೆ ನಮಗೆ ಸಿಗುವ ಆರೋಗ್ಯ ಪ್ರಯೋಜನಗಳು ಮಾತ್ರ ಒಂದೇ ಆಗಿರುತ್ತವೆ. ಕಬ್ಬಿನ ಹಾಲು ಅಥವಾ ಕಬ್ಬಿನ ಜ್ಯೂಸ್ ದೇಹದ ನಿರ್ಜಲೀಕರಣ ಸಮಸ್ಯೆಗೆ ಅದ್ಭುತವಾಗಿದೆ. ಅಷ್ಟೇ ಅಲ್ಲದೆ ನೆಗಡಿ ಮತ್ತು ಇತರ ಸೋಂಕುಗಳನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ ಮತ್ತು ದೇಹದ ಪ್ರೋಟೀನ್ ಮಟ್ಟವನ್ನು ಹೆಚ್ಚಿಸುವುದರಿಂದ ಜ್ವರದ ವಿರುದ್ಧ ಹೋರಾಡುತ್ತದೆ. ಅದರಲ್ಲೂ ಕಬ್ಬಿನದ ತಿರುಗಣಿಯ ನಡುವೆ ಕಬ್ಬಿನ ಜೆಲ್ಲಿಯನ್ನು ಹಿಂಡಿದಾಗ ಬರುವ ರಸದೊಂದಿಗೆ ಕೊಂಚ ಹಸಿ ಶುಂಠಿ, ನಿಂಬೆ, ಪುದೀನ ಮತ್ತು ಕೊಂಚ ಕಲ್ಲುಪ್ಪು ಬೆರೆಸಿ ಸೇವಿಸಿದರೆ ಈ ಹಾಲಿನ ರುಚಿಯನ್ನ ಅಲ್ಲಗಳೆಯಲು ಯಾರಿಗೂ ಸಾಧ್ಯವಿಲ್ಲ. ಹಾಗಾದ್ರೆ ಬನ್ನಿ, ಈ ರಸದ ಸೇವನೆಯ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಕಬ್ಬಿನ ರಸದಿಂದ ಆರೋಗ್ಯದ ಒಂದು ಪ್ರಮುಖ ಪ್ರಯೋಜನವೆಂದರೆ ಇದು ಮೂತ್ರವರ್ಧಕವಾಗಿದ್ದು ಇದು ಮೂತ್ರದ ಸೋಂಕು, ಮೂತ್ರಪಿಂಡದ ಕಲ್ಲುಗಳಿಗೆ ಚಿಕಿತ್ಸೆ ನೀಡಲು ಮತ್ತು ಮೂತ್ರಪಿಂಡಗಳ ಸರಿಯಾದ ಕಾರ್ಯನಿರ್ವಹಣೆಯನ್ನ ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಆಯುರ್ವೇದ ಶಾಸ್ತ್ರದ ಪ್ರಕಾರ ಕಬ್ಬಿನ ರಸವು ನಿಮ್ಮ ಯಕೃತ್ತನ್ನ ಬಲಪಡಿಸಲು ಸಹಾಯ ಮಾಡುತ್ತದೆ ಮತ್ತು ಕಬ್ಬಿನ ರಸವನ್ನ ಕಾಮಾಲೆ ರೋಗಕ್ಕೆ ಪರಿಹಾರವಾಗಿ ಸೂಚಿಸಲಾಗುತ್ತದೆ. ಕಾಮಾಲೆ ಎನ್ನುವುದು ದೈಹಿಕ ದ್ರವಗಳಲ್ಲಿ ಬಿಲಿರುಬಿನ್ ಎಂದು ಕರೆಯಲ್ಪಡುವ ವಸ್ತುವಿನ ಅಧಿಕ ಮಟ್ಟದಿಂದಾಗಿ ಚರ್ಮ ಮತ್ತು ನಮ್ಮ ದೇಹದ ಮೇಲ್ಮೈ ಹಳದಿ ವರ್ಣ ದ್ರವ್ಯಕ್ಕೆ ತಿರುಗುವ ಸ್ಥಿತಿ. ಇದು ಕಾರ್ಯನಿರ್ವಹಿಸದ ಯಕೃತ್ತಿನಿಂದ ಪ್ರಚೋದಿಸಲ್ಪಡುತ್ತದೆ. ಕಬ್ಬಿನ ರಸವು ನಿಮ್ಮ ದೇಹವನ್ನು ಕಳೆದು ಹೋದ ಪ್ರೋಟೀನ್ಗಳು ಮತ್ತು ತ್ವರಿತವಾಗಿ ಚೇತರಿಸಿಕೊಳ್ಳಲು ಅಗತ್ಯವಿರುವ ಪೋಷಕಾಂಶಗಳಿಂದ ತುಂಬಿಸುತ್ತದೆ. ಇನ್ನು ರೋಗ ನಿರೋಧಕ ಶಕ್ತಿ ಅತ್ಯುತ್ತಮವಾಗಿರಬೇಕಾದ್ರೆ ದೇಹದಲ್ಲಿ ಸಾಕಷ್ಟು ಆಂಟಿ ಆಕ್ಸಿಡೆಂಟ್ಗಳು ಮತ್ತು ವಿಟಮಿನ್ ಸಿ ಇರಬೇಕಾಗುತ್ತದೆ. ಈ ಅಂಶಗಳು ಕಬ್ಬಿನ ಹಾಲಿನಲ್ಲಿ ಹೇರಳವಾಗಿದ್ದು ಇದರ ನಿಯಮಿತ ಸೇವನೆಯಿಂದ ರೋಗ ನಿರೋಧಕ ಶಕ್ತಿ ಅತ್ಯುತ್ತಮವಾಗಿರುತ್ತದೆ. ಕಬ್ಬಿನ ಹಾಲಿನ ನಿಯಮಿತ ಸೇವನೆಯ ಮೂಲಕ ಹೊಟ್ಟೆ, ಯಕೃತ್, ಮೂತ್ರಪಿಂಡಗಳು ಮತ್ತು ಶ್ವಾಸ ಸಂಬಂಧಿ ಅಂಗಗಳಲ್ಲಿ ಸೋಂಕು ಎದುರಾಗುವುದನ್ನು ತಡೆಯುತ್ತದೆ. ಇನ್ನು ಕಬ್ಬಿನ ರಸವು ವಿರೇಚಕ ಗುಣಗಳನ್ನು ಪ್ರದರ್ಶಿಸುತ್ತದೆ. ಇದರಿಂದ ಕರುಳಿನ ಚಲನೆಯನ್ನ ಸುಧಾರಿಸುತ್ತದೆ ಮತ್ತು ಮಲಬದ್ಧತೆಯನ್ನ ನಿವಾರಿಸುತ್ತದೆ. ಕಬ್ಬಿನ ರಸವು ಕ್ಷಾರೀಯ ಗುಣಗಳನ್ನ ಹೊಂದಿದ್ದು ಆಮ್ಲೀಯತೆ ಮತ್ತು ಹೊಟ್ಟೆಯುರಿ ಸಮಸ್ಯೆಗೆ ಚಿಕಿತ್ಸೆ ನೀಡಲು ಇದು ಒಳ್ಳೆಯದು. ಇನ್ನು ಕಬ್ಬಿನ ರಸವು ಕಡಿಮೆ ಗ್ಲೈಸೆಮಿಕ್ ಸೂಚ್ಯಾಂಕವನ್ನು ಹೊಂದಿದೆ, ಆದ್ದರಿಂದ ಮಧುಮೇಹಿಗಳಿಗೆ ಇದನ್ನ ಹೆಚ್ಚು ಶಿಫಾರಸು ಮಾಡಲಾಗುತ್ತದೆ. ಕಬ್ಬಿನ ರಸವನ್ನ ಕುಡಿಯುವುದರಿಂದ ಮಧುಮೇಹಿಗಳ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನ ತೀವ್ರವಾಗಿ ಬದಲಾಯಿಸುವುದಿಲ್ಲ. ಆದರೆ ಒಂದು ವೇಳೆ ನೀವು ಕೂಡ ಮಧುಮೇಹ ರೋಗಿಯಾಗಿದ್ದರೆ ಮೊದಲು ನೀವು ನಿಮ್ಮ ವೈದ್ಯರನ್ನು ಕೇಳಿ ತಿಳಿದು ನಂತರ ಅವರ ಸೂಚನೆಯ ಮೇರೆಗೆ ಸೂಚಿಸಿದ ಪ್ರಮಾಣದಲ್ಲಿ ಸೇವಿಸಬಹುದು. ಇನ್ನು ಕಬ್ಬಿನ ರಸವು ಖನಿಜಗಳಿಂದ ಸಮೃದ್ಧವಾಗಿದ್ದು ಇದು ಬಾಯಿಯ ಆರೋಗ್ಯ ಅಂದರೆ ಹಲ್ಲುಗಳ ಹುಟ್ಟುವುದು ಮತ್ತು ಕೆಟ್ಟ ಉಸಿರಾಟವನ್ನು ತಡೆಯಲು ಸಹಾಯ ಮಾಡುತ್ತದೆ. ಬೇಸಿಗೆಯಲ್ಲಿ ನಿಮ್ಮ ದೇಹವನ್ನ ಪುನಶ್ಚೇತನಗೊಳಿಸಿ ಮತ್ತೆ ಹೈಡ್ರೇಟ್ ಮಾಡಬೇಕೆಂದು ನೀವು ಭಾವಿಸಿದಾಗ ಒಂದು ಲೋಟ ಕಬ್ಬಿನ ರಸವನ್ನ ಕುಡಿಯಿರಿ ಮತ್ತು ಅದರ ಆರೋಗ್ಯದ ಪ್ರಯೋಜನಗಳನ್ನ ಆನಂದಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.